ಲಕ್ಷ ಮಂದಿಗೆ ಸಬ್ಸಿಡಿ ಮೂರು ವರ್ಷದ ಬಳಿಕ ಸಿಗಲಿದೆ ಎಲ್ಪಿಜಿ ಸಹಾಯಧನ ಹೊಗೆ ಮುಕ್ತ ದೇಶ ಕಟ್ಟುವಂತಹ ಸಂಕಲ್ಪದೊಂದಿಗೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿಯಲ್ಲಿ ಗ್ರಾಹಕರಿಗೆ ಮತ್ತೆ ಎಲ್ಪಿಜಿ ಸಬ್ಸಿಡಿ ಹಣ ದೊರೆಯಲಿದೆ ಯೋಜನೆಯ ಅಡಿಯಲ್ಲಿ ಸಬ್ಸಿಡಿ ಹಣ ನೀಡುವುದಾಗಿ ಕೇಂದ್ರ ಘೋಷಿಸಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದ 31.45 ಲಕ್ಷ ಫಲಾನುಭವಿಗಳಿಗೆ ಇದರ ಲಾಭವಾಗಲಿದೆ ಪ್ರಸ್ತುತ ರಾಜ್ಯದಲ್ಲಿ 14.2 ಕೆಜಿ ಮರುಪೂರಣ ಸಿಲಿಂಡರ್ಗೆ 1,002 ರೂಪಾಯಿ ಇದೆ ತಿಂಗಳಿನ ಕೊನೆಯ ದಿನದಲ್ಲಿ ಕೇಂದ್ರ ಸಬ್ಸಿಡಿ ಹಣವನ್ನು ಲೆಕ್ಕ ಹಾಕಿ ಗ್ಯಾಸ್ ಏಜೆನ್ಸಿಗಳಿಗೆ ಬಿಲ್ ಅನ್ನು ಕಳುಹಿಸಲಾಗಿದೆ ನಂತರ ಗ್ರಾಹಕರ ಖಾತೆಗೆ 200 ರೂಪಾಯಿ ಜಮೆಯಾಗಲಿದೆ 2 3 ವರ್ಷದ ಹಿಂದಿನ ಯೋಜನೆಯಡಿ ನೀಡಿದ್ದಂತ ಗ್ಯಾಸ್ ಸಬ್ಸಿಡಿ ಹಣವನ್ನು ಏಕಾಏಕಿ ನಿಲ್ಲಿಸಲಾಗಿತ್ತು ಈಗ ಮತ್ತೆ ಸಬ್ಸಿಡಿ ಹಣ ಸಿಗುವುದರಿಂದ ಅಗತ್ಯ ವಸ್ತುಗಳ ಬೆಲೆಯಿಂದ ಕಂಗಾಲಾಗಿದ್ದಂತ ಗ್ರಾಹಕರಿಗೆ ತುಸು ನೆಮ್ಮದಿ ಸಿಕ್ಕಿದಂತಾಗಿದೆ ಗ್ಯಾಸ್ ಏಜೆನ್ಸಿ ಮತ್ತು ಬ್ಯಾಂಕ್ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಹಿಂದೆ ಎಲ್ಪಿಜಿ ಸಬ್ಸಿಡಿ ಹಣ ನೇರವಾಗಿ ಗ್ರಾಹಕರ ಖಾತೆಗೆ ಜಮೆ ಆಗದಿರುವುದು ಸಾಕಷ್ಟು ದೂರುಗಳಿಗೆ ವ್ಯಕ್ತವಾಗಿದೆ ಯೋಜನೆಯ ಅಡಿಯಲ್ಲಿ ಲಕ್ಷಾಂತರ ಗ್ರಾಹಕರು ಇದ್ದರೂ ಕೂಡ ಸಬ್ಸಿಡಿಯ ಹಣ ಕೆಲ ಗ್ರಾಹಕರಿಗೆ ಮಾತ್ರ ಸಿಗ್ತಾ ಇತ್ತು ಈ ಬಗ್ಗೆ ಗ್ರಾಹಕರು ಏಜೆನ್ಸಿಯವರನ್ನ ವಿಚಾರಿಸಿದರೆ ಬ್ಯಾಂಕ್ನತ್ತ ಒತ್ತು ಮಾಡ್ತಾ ಇತ್ತು ಬ್ಯಾಂಕ್ನಲ್ಲಿ ವಿಚಾರಿಸಿದರೆ ಗ್ಯಾಸ್ ಏಜೆನ್ಸಿಗಳ ಕಡೆ ಒತ್ತು ಮಾಡ್ತಾ ಇತ್ತು ಈ ಮಧ್ಯದಲ್ಲಿ ಸಬ್ಸಿಡಿ ಹಣ ಸಿಗದೆ ಗ್ರಾಹಕರು ಪರದಾಡುವಂತಾಗ್ತಾ ಇತ್ತು ಈಗ ಅಂತ ಸಮಸ್ಯೆ ಮರುಕಳಿಸದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗಿದೆ ಗ್ಯಾಸ್ ಸಂಪರ್ಕವನ್ನ ಹೊಂದಿರುವಂತಹ ಫಲಾನುಭವಿಗಳ ಹೆಸರಿನ ಬ್ಯಾಂಕ್ ಖಾತೆಯನ್ನ ನೀಡತಕ್ಕದ್ದು ಆಧಾರ್ ಸಂಖ್ಯೆ ಸರಿಯಾಗಿ ಮತ್ತು ಬೇರೆ ಬ್ಯಾಂಕ್ ಖಾತೆಯ ವಿವರವನ್ನ ನೀಡುವ ವೇಳೆ ಐಎಫ್ಎಸ್ಸಿ ಕೋಡ್ ಕಡ್ಡಾಯವಾಗಿ ನೀಡಬೇಕು ಎಲ್ಲಾ ಮಾಹಿತಿ ಸರಿ ಇದ್ದರೆ ಗ್ರಾಹಕ ಖಾತೆಗೆ ಸಬ್ಸಿಡಿ ಹಣ ಬರುತ್ತದೆ ಎರಡು ಸಂಪರ್ಕ ಹೊಂದುವವರು ಸಬ್ಸಿಡಿಗೆ ಜಂಟಿ ಖಾತೆಯನ್ನ ನೀಡಬಾರದು ಕೆಲ ಫಲಾನುಭವಿಗಳು ಇದುವರೆಗೆ ಬ್ಯಾಂಕ್ ವಿವರವನ್ನ ಕೊಟ್ಟಿಲ್ಲ ಗ್ಯಾಸ್ ಸಬ್ಸಿಡಿ ಹಣವನ್ನ ಪಡೆಯಬೇಕೆಂದರೆ ಸಮರ್ಪಕವಾಗಿ ಬ್ಯಾಂಕ್ ಖಾತೆ ಸೇರಿ ಇನ್ನಿತರ ಮಾಹಿತಿಗಳನ್ನ ಗ್ಯಾಸ್ ಏಜೆನ್ಸಿಯವರಿಗೆ ನೀಡಬೇಕು ಯಾವುದೇ ಕಾರಣಕ್ಕೂ ಕೂಡ ಬೇರೆ ಖಾತೆಗಳನ್ನು ನೀಡಬಾರದು ಗ್ರಾಹಕರು ತಮ್ಮ ಒಮ್ಮೆ ನೀಡಿರುವಂತಹ ಖಾತೆ ಮತ್ತು ಆಧಾರ್ ಕಾರ್ಡ್ ವಿಲೀನ ಸೇರಿ ಇನ್ನಿತರ ಬಗ್ಗೆ ಗ್ಯಾಸ್ ಏಜೆನ್ಸಿಗೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ಮಾಡಿಕೊಳ್ಳುವುದು ಒಳಿತು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ